ಈಗ ಆ ಮೊದಲನೇ ಸಿನಿಮಾ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆದ್ಮೇಲೆ ಸಿನಿಮಾ ಅವಕಾಶಗಳು ಬರ್ಲಿಲ್ವಾ? ಯಾಕೆ ಯಾವ್ದರಲ್ಲೂ ನೀವು ಕಾಣಿಸ್ಕೊಳ್ಳಿಲ್ಲ ಅಂದ್ರೆ? ಬರ್ತಾ ಇತ್ತು, ಯಾವುದು ಮುಂದಕ್ಕೆ ಬರ್ತಾ ಇರಲಿಲ್ಲ. ಅಂದ್ರೆ ಮಾತುಕತೆ ಆಗ್ತಾ ಇತ್ತು, ಜಸ್ಟ್ ಹಾಗೆ ಇದಾಗ್ತಾ ಇತ್ತು. ಅದೇನು ಕಾರಣ ಅಂತ ನಂಗೂ ಗೊತ್ತಿಲ್ಲ ಆ್ಯಕ್ಚುಲಿ. ಆ್ಯಂಡ್ ಆಗ ನನಗೆ ಅಷ್ಟು ಗೊತ್ತೂ ಇರಲಿಲ್ಲ ಏನು ಮಾತಾಡಬೇಕು, ಹೇಗೆ ಮಾತಾಡಬೇಕು, ಏನು ಕತೆ ಗೊತ್ತಿಲ್ಲ ನನಗೆ. ಆನಂತರ ಲಾಕ್ಡೌನ್ ಬಂತು, ಒಂದಿಷ್ಟು ಇಶ್ಯೂ ಆಯಿತು. ಅದಕ್ಕಿಂತ ಮುಂಚೆ ಎಜುಕೇಷನ್ಗೋಸ್ಕರ ಸ್ವಲ್ಪ ಬ್ರೇಕ್ ತಗೊಂಡಿದ್ದೆ. ಲಾಕ್ಡೌನ್ ಬಂದ ನಂತರ ಕಾಂತಾರಕ್ಕೆ ಫೋನ್ ಬರ್ತದೆ, ಲೈಕ್ ಅಣ್ಣನ ಬರ್ಡೇಗೆ ವಿಶ್ ಮಾಡೋದು ನಾನು, ಒಂದಿಷ್ಟು ಕೂದಲು ಇಟ್ಟಿರ್ತೇನೆ. ಸೊ ವಿಶ್ ಮಾಡ್ತೇನೆ ಅವ್ರಿಗೆ. ಅದಕ್ಕಿಂತ ಮುಂಚೆ ಒಂದು ದೇವಸ್ಥಾನಕ್ಕೆ ದರ್ಶನ ಬಂದಿರ್ತಾರೆ, ದರ್ಶನ ಮಾಡ್ಲಿಕ್ಕೆ ಬಂದಿರ್ತಾರೆ. ಆಗ ಸಿಗ್ತೇನೆ ನಾನು, ಕೂದಲು ನೋಡ್ತಾರೆ, ಏನೇ ಹೇಳಲ್ಲ, ಜಸ್ಟ್ ಮಾತಾಡಿಕೊಂಡು ಹೋಗ್ತಾರೆ. ಬರ್ಡೇ ವಿಶ್ ಮಾಡಿದಾಗ ಹ್ಯಾಪಿ ಬರ್ಡೇ ಅಣ್ಣ ಅಂತ ಹೇಳಿದ್ದು, ಆಚೆಯಿಂದ ಥ್ಯಾಂಕ್ ಯು ಬರಲಿಲ್ಲ. ಮಗ ನೀನು ಅಸಿಸ್ಟೆಂಟ್ ಡೈರೆಕ್ಟರ್ ಕಮ್ ಆ್ಯಕ್ಟಿಂಗ್ ಮಾಡ್ತಾ ಇದೀಯಾ, ಕೂದಲು ಗಡ್ಡ ಹಾಗೆ ಇಟ್ಕೋ, ಯಾವುದು ತೆಗಿಬೇಡ ಅಂತ ಅಂದರು. ಅವರಿಗೆ ಬರ್ಡೇಗೆ ಅವ್ರು ನನಗೆ ಸರ್ಪ್ರೈಸ್ ಕೊಟ್ರು ಅವ್ರ ಬರ್ಡೇಗೆ. ಸೊ ನನಗೆ ಭಾರಿ ಖುಷಿ ಆಯಿತು. ಆನಂತರ ಬರ್ತೇನೆ ಡೈರೆಕ್ಷನ್ ಡಿಪಾರ್ಟ್ಮೆಂಟಿಗೆ, ಸ್ವಲ್ಪ ಭಯನೂ ಇತ್ತು ಏನು ಎಂತ ಆಗ್ಬೋದು ಅಂತ. ಆಗಲೇ ಅಣ್ಣ ಹೇಳಿದ್ರು, ಮಗ ಇದು ಕೆಲಸ ಅಂತಲ್ಲ, ನೀನು ಅಬ್ಸರ್ವ್ ಮಾಡು, ನೀನು ಕಲಿ, ಕಲೀಲಿಗೋಸ್ಕರ ಕರೆದಿದ್ದೇನೆ. ಎಲ್ಲರ ಏನು ಡೌಟ್ ಇದ್ರು ಕೇಳ್ಕೊ. ನಾನು ಸಿಲಿ ಸಿಲಿ ಡೌಟ್ಸ್ ಎಲ್ಲ ಕೇಳ್ತಿದ್ದೆ ತುಂಬ ಬ್ಯುಸಿ ಇರುವಾಗ, ನಾನು ಸಿಲಿ ಸಿಲಿ ಡೌಟ್ಸ್ ಎಲ್ಲ ಕೇಳ್ತಿದ್ದೆ. ನಾನು ಡೌಟ್ ಬಂದಾಗ ಕೇಳೋದು ಅಷ್ಟೇ. ಸೊ ಅದು ಸಿಲಿ ಅಂತ ಅಂದ್ಕೊಂಡಿದ್ದೆ, ಅವ್ರ ಆನ್ಸರ್ ಕೊಟ್ಟ ನಂತರ ಓ ಹೌದಲ್ಲ ಇದು ಎಂತ ಕೇಳಿದೆ ನಾನು ಅಂತ. ಪಾಪ ಅವರು ಎಲ್ಲದಕ್ಕೂ ಆನ್ಸರ್ ಕೊಡ್ತಾ ಇದ್ದರು. ಈವನ್ ನನ್ನ ಅಸೋಸಿಯೇಟ್ಸ್ ಎಲ್ಲ ನಾನು ತುಂಬ ಕ್ವಶನ್ಸ್ ಕೇಳ್ತಾ ಇದ್ದೆ ಅವ್ರ ಹತ್ರ, ಕೆಲವೊಂದು ಹೆಲ್ಪ್ ಆಗಿದೆ ನನಗೆ. ಈವನ್ ಆ ಸಿಲ್ಲಿ ಕ್ವಶನ್ಸ್ ಉಂಟಲ್ಲ ನನ್ನ ಒಳಗಿರುವಂಥ ಒಂದು ಪ್ರಶ್ನೆ, ಅದು ಸಿಲ್ಲಿ ಆಗಿರ್ಬೋದು ಇಲ್ಲ ಏನೇ ಆಗಿರ್ಬೋದು, ಅದಕ್ಕೆಲ್ಲ ಒಂದು ಆನ್ಸರ್ ಸಿಕ್ಕಿದಾಗ ನಂಗೆ ಏನೋ ಕಲಿತಾ ಇದ್ದೇನೆ ಅಂತ ಒಂದು ಬಂತು. ಆಮೇಲೆ ನನಗೆ ಇದು ಡೈಲಿ ರಿಪೋರ್ಟೆಲ್ಲ ಬರೀಲಿಕ್ಕೆ ಕೊಡ್ತಾಯಿದ್ರು. ಅದೆಲ್ಲ ಬರಿಬೇಕಾದ್ರೆ ಒಂಚೂರು ಎಂತ ಹೇಳೋದು, ಒಂದು ಒಂಥರ ಒಳಗಿನ ಒಳಗೆ ಖುಷಿ, ಏನೋ ಬರಿತಿದ್ದೇನೆ ಸಿನಿಮಾಕ್ಕೋಸ್ಕರ ಏನೋ ಮಾಡ್ತಾಯಿದ್ದೆ ನಾನು ಅಂತ ಒಂದು ಬೇರೆ ಥರ ಫೀಲಿಂಗು ಹಾಗೆ ಆಯಿತು. ರೋಲ್ ಹೆಂಗಿರುತ್ತೆ, ಕೂಲ್ ಎಲ್ಲ ಬಿಟ್ಟಿದ್ಯಾ? ಹಾಂ, ಲುಕ್ ವೈಸ್ ಎಲ್ಲ ಕಾಣಿಸ್ಕೊಂಡು ಹೆಂಗಿರುತ್ತೆ ರೋಲ್? ಫುಲ್ಲಿ ಅಂದರೆ ನೀವು ಸರ್ಕಾರಿಯಲ್ಲಿ ಏನು ಪ್ರವೀಣ ನೋಡಿರ್ತೀರೋ ಡಿಟೋ ಆಪೋಸಿಟ್, ಅವನು ತುಂಬ ಇನ್ನೋಸೆಂಟ್ ಲುಕ್ ಆಗಿರ್ಬೋದು. ಅದಿದು ಅಲ್ಲಿ ದಡ್ಡ ಇಲ್ಲಿ ಜಾಣ ಅಂತ, ಜಾಣ ಅಂತಲ್ಲ ಜಾಣ ಅಂತಲೇ ಹೇಳ್ಬೋದು. ಓಕೆನಾ, ಎಲ್ಲ ಎಲ್ಲ ಕಡೆ ಯಾಕೆ ದಡ್ಡ ಮಾಡೋದು ನಾನು ನನ್ನ ಅನಿಸಿಕೆ. ಓಕೆನಾ, ಸೊ ಪ್ರವೀಣ ಆ್ಯಕ್ಚುಲಿ ಇನ್ನೋಸೆಂಟ್ ಆಗಿದೆ, ಇನ್ನೋಸೆಂಟ್ ಕ್ಯಾರೆಕ್ಟರ್. ಇದರಲ್ಲಿ ಸ್ವಲ್ಪ ತಂಟೆ, ಇವ್ರ ಜೊತೆ ಸೇರೋದು, ದೊಡ್ಡವ್ರ ಜೊತೆ ಸೇರೋದು, ಒಂದಿಷ್ಟು ಕ್ಯಾರೆಕ್ಟರ್ ಇದೆ. ರಾಮಪ್ಪ, ಬುಲ್ಲಾ, ರಾಮಪ್ಪಣ್ಣ, ಬುಲ್ಲಣ್ಣ, ಶಿವಣ್ಣ ಅಂತ. ಶಿವಣ್ಣನ ಆ್ಯಕ್ಚುಲಿ ನಾನು ಫ್ಯಾನ್ ಆಗ್ತೇನೆ, ತುಂಬ ಫ್ಯಾನ್. ಸೊ ಫ್ಯಾನ್ ಅಂದರೆ ಫಾಲೋವರ್ ಆಗಿರ್ತಾನೆ, ಕ್ರಶ್ ಆಗಿರ್ತದೆ ಅವ್ರ ಮೇಲೆ. ಅವ್ರು ಏನೆಲ್ಲ ಮಾಡ್ತಾರೆ ಅದನ್ನೆಲ್ಲ ನಾನು ಟ್ರೈ ಮಾಡೋದು, ಅವ್ರ ಹಿಂದೆ ಹೋಗೋದು. ಈ ಥರ ಒಂದು ಕ್ಯಾರೆಕ್ಟರ್ ಲಚ್ಚು ಅಂತ. ಸೊ ಈ ಕ್ಯಾರೆಕ್ಟರ್, ಈ ಕ್ಯಾರೆಕ್ಟರ್ ಬಗ್ಗೆ ಹೇಳೋದಾದರೆ ಲುಕ್ ವೈಸ್ ಚೇಂಜ್ ಇದೆ. ನಾನು ಕೂದಲು ಬೇರೆ ಬಿಟ್ಟು, ಒಂಚೂರು ಗಡ್ಡ ಇಟ್ಟು, ಈ ಥರ ಒಂದು ಕ್ಯಾರೆಕ್ಟರ್. ಭಾರಿ ಭಾಳ ಖುಷಿ ಆಯ್ತು ನನಗೆ ಅದು ಮಾಡಿ, ಒಂಥರ ಬೇರೆ ಎಕ್ಸ್ಪೀರಿಯನ್ಸ್. ಓಕೆ, ಸೊ ಫೈನಲಿ ಈಗ ಜನಕ್ಕೆ ಏನು ಹೇಳ್ತೀಯಾ ಸಿನಿಮಾ ಬಗ್ಗೆ? ಟ್ರೈಲರ್ ನೀವೆಲ್ಲರೂ ನೋಡಿದ್ದೀರಾ, ನಾನು ಹೇಳಬೇಕಂತೆಲ್ಲ. ಸೊ ಟ್ರೈಲರ್ ನೋಡಿದ್ದೀರಾ, ಆ್ಯಂಡ್ ಒಂದು ಕಲ್ಚರ್, ಒಂದು ಬಂಚ್ ಆಫ್ ಕಲ್ಚರ್ ಬಗ್ಗೆ ಹೇಳ್ತಾ ಇದೆ ಕಾಂತಾರ, ಕರ್ನಾಟಕದ ಬಗ್ಗೆ. ಸೊ ಎಲ್ಲರಿಗೂ ರೀಚ್ ಆಗುವ ಹಾಗೆ, ಎಲ್ಲ ಕಲ್ಚರನ್ನು ರೀಚ್ ಆಗುವ ಥರ ಮಾಡಿದ್ದಾರೆ ಎಲ್ಲ ಕಡೆ. ಸೊ ಒಂದಷ್ಟು ಅಂದರೆ ದೈವ ಕೋಲ, ದೈವಾರಾಧನೆ ಆಗಿರ್ಬೋದು, ಆಮೇಲೆ ಕಂಬಳ, ಕೋಳಿಕಟ್ಟ, ಆನಂತರ ಜಾತ್ರೆಗಳು. ಈ ಕಂಬಳ ನಡೆಸ್ಬೇಕಾದ್ರೆ ಒಂದಿಷ್ಟು ಜಾತ್ರೆಗಳು ಬರುತ್ತೆ, ಜಿಲೇಬಿ ಮಾಡೋದು, ಅದೆಲ್ಲ ಮೊದಲಿನ ಥರನೇ ಮಾಡಿದ್ದಾರೆ. ಅದು ಕೆಲವೊಂದು ಈಗಲೂ ಇಲ್ಲಲ್ಲ, ಅದನ್ನೆಲ್ಲ ಕಾಣಿಸಿದ್ದಾರೆ ಅದನ್ನು ಸಿನಿಮಾ ಮುಖಾಂತರ. ಸೊ ಸೆಪ್ಟೆಂಬರ್ 30 ಥಿಯೇಟ್ರ್ಗಳಲ್ಲಿ ಕಾಂತಾರ ಬರ್ತಾ ಇದೆ, ಎಲ್ಲರೂ ವೀಕ್ಷಿಸಿ ಅಂತ ಕೇಳ್ಕೊಳ್ತೇನೆ ಅಷ್ಟೇ.